ಧಾರವಾಡ ಎಸ್ಡಿಎಂ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಸ್ಪರ್ಧೆಯಲ್ಲಿ ಎಸ್ ಟಿಎಂ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ವಿದ್ಯಾರ್ಥಿಗಳು ಮೂರು ಬಹುಮಾನಗಳನ್ನು ಪಡೆದಿದ್ದಾರೆ ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ಎಸ್ಡಿಎಂ ವಿಶ್ವವಿದ್ಯಾನಿಲಯದಿಂದ ಎಸ್ ಎಂ ವಿಶ್ವವಿದ್ಯಾಲಯ ಹಾಗೂ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಪೋಸ್ಟರ್ ಪ್ರಸ್ತುತಿ ಸ್ಪರ್ಧೆಗಳನ್ನು ನಡೆಸಲಾಯಿತು ಎಸ್ಟಿಎಂ ಬ್ಯಾನರ್ ಅಡಿಯಲ್ಲಿ ಎಲ್ಲ ಸಂಸ್ಥೆಗಳಿಂದ ಒಟ್ಟು ತೊಂಬತ್ತೈದು ಪೋಸ್ಟರ್ಗಳನ್ನು ಲಿಸ್ಟ್ ಮಾಡಿ ಪ್ರಸ್ತುತಪಡಿಸಲಾಗಿದೆ ಪ್ರೊಫೆಸರ್ ಐ ಶ್ರೀಧರ್ ಮಾರ್ಗದರ್ಶನದ ವಿದ್ಯಾರ್ಥಿಗಳಾದ ವಿನಾಯಕ್ ಉಪ್ಪಿನ್ ಅನಂತ ಜೋಶಿ ಉಮರ್ ಫಾರೂಕ್ ಅವರನ್ನು ಒಳಗೊಂಡ ಎಸ್ಡಿಎಂಸಿಇಟಿಯಿಂದ ಎಲ್ಎಸ್ ಕ್ಯಾಂಪ್ ತಂಡವು ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರವನ್ನು ಗಳಿಸಿದೆ ಪ್ರಾಜೆಕ್ಟ್ನ ಶೀರ್ಷಿಕೆಯು ನವೀನ ಮತ್ತು ಸುಸ್ಥಿರ ಅಭಿವೃದ್ಧಿ ಆಟೋಮೊಬೈಲ್ ಅಪ್ಲಿಕೇಶನ್ಗಳಿಗಾಗಿ ನೈಸರ್ಗಿಕ ಫೈಬರ್ ಕಾಂಪೋಸಿಟ್ ಪವರ್ ರೀಪ್ಗಳ ಕೆಮಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾದ ಮೇಧಾ ಎಸ್ ಓಟ್ಗೆರೆ ಶ್ರೇಯಾ ಎ ನಾಯಕ್ ಸ್ಮೃತಿ ಕುಲಕರ್ಣಿ ಅನ್ನಪೂರ್ಣೇಶ್ವರಿ ಸುರೇಶ್ ಅವರನ್ನು ಒಳಗೊಂಡ ದಿ ಥ್ರೆಡ್ಸ್ ಆಫ್ ಫಿಯೆಲ್ ಗುಂಪಿನ ಎಸ್ಡಿ ಎಂ ಸಿಇಟಿ ವಿದ್ಯಾರ್ಥಿಗಳು ತಮ್ಮ ವಿಷಯಕ್ಕಾಗಿ ಡೆನಿಮಿಸ್ಟ್ ಜೈವಿಕ ಇಂಧನ ಉತ್ಪಾದನೆಯಲ್ಲಿ ಹೊಸ ಮಾರ್ಗ ಎಂಬ ವಿಷಯಕ್ಕಾಗಿ ನಾಲ್ಕನೇ ಸ್ಥಾನವನ್ನು ಪಡೆದರು ಇನ್ನು ಸ್ಪರ್ಧೆಯಲ್ಲಿ ಐದನೇ ಸ್ಥಾನವನ್ನ ವೆಂಕಟೇಶ್ ತ್ರಿಮಲೆ ಸಾಯಿ ದಿನೇಶ್ ವಿವೇಕ್ ಸಲಕತಿ ಜಾಧವ್ ದೀಪಾ ಅವರನ್ನ ಒಳಗೊಂಡ ಸಿಇಟಿ ವಿದ್ಯಾರ್ಥಿಗಳ ಗುಂಪು ಚಿಲ್ಲರ್ನಿಂದ ಆರ್ಥಿಕ ಸ್ತಂಭವನ್ನು ನಿರ್ಮಿಸುವುದು ಎಂಬ ವಿಷಯಕ್ಕಾಗಿ ಪಡೆದುಕೊಂಡಿದೆ ಇನ್ನು ಪೋಸ್ಟರ್ ಪ್ರೆಸೆಂಟೇಷನ್ ಸ್ಪರ್ಧೆಯಲ್ಲಿ ಸಿಇಟಿ ವಿದ್ಯಾರ್ಥಿಗಳು ಎರಡು ಸಮಾಧಾನಕರ ಬಹುಮಾನ ಪಡೆದರು ಪದ್ಮ ವಿಭೂಷಣ ಡಾ ಡಿ ಎಸ್ಡಿ ಎಂ ವಿಶ್ವವಿದ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಜಿರೆ ಎಸ್ ಡಿ ಸೊಸೈಟಿ ಅಧ್ಯಕ್ಷ ವೀರೇಂದ್ರ ಹೆಗ್ಡೆಜಿ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು ಎಸ್ಡಿಎಂಇ ಸೊಸೈಟಿಯ ಕಾರ್ಯದರ್ಶಿ ಜೀವಂಧರ್ ಕುಮಾರ್ ಕಾಲೇಜು ಪ್ರಾಶುಪಾಲ ಡಾಕ್ಟರ್ ಕೆ ಗೋಪಿನಾಥ್ ಅವರು ವಿದ್ಯಾರ್ಥಿಗಳ ಅದ್ಭುತ ಸಾಧನೆಗೆ ಅಭಿನಂದನೆ ಸಲ್ಲಿಸಿದರು